ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇಷ್ಟೆಲ್ಲ ಆದ್ರೂ ನೀವು ಅವರಿಗೆ ಏನು ಮಾಡ್ತಿಲ್ಲ ಅಂದ್ರೆ ನಿಮ್ದೊಂದು ಮನುಷ್ಯ ಜಾತಿನೇ ಅಲ್ಲ, ನೀವೊಂದು ಕಲ್ಲು. ಅಪ್ಪ ಅಪ್ಪ, ಅವ್ರ ಮೇಲಿರೋ ಕೋಪನ ಅಮ್ಮನ ಮೇಲೆ ತೋರಿಸ್ತಾ ಇದೀರಾ ನೀವು? ಅಪ್ಪ, ನೀವಿಲ್ಲಿವರೆಗೂ ಅಮ್ಮನ ಮೇಲೆ ಕೈ ಮಾಡಿದ್ದನ್ನ ನಾನ್ ನೋಡೇ ಇರಲಿಲ್ಲ. ಮೊದ್ಲೇ ನಾನು ಬೇಜಾರಲ್ಲಿದ್ದೀನಿ, ಅದ್ರ ಮೇಲೆ ಇವಳು ತಮ್ಮನ ಸಂಸಾರದ ಮೇಲೆ ಪ್ರೀತಿ ವಾತ್ಸಲ್ಯ ಅಂತೆಲ್ಲ ಅರಚಾಡ್ತಾಳೆ. ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿ ನಾನು ಎಂಥವನು ಅಂತ ಇವಳು ಗೊತ್ತಿಲ್ವಾ? ನಾನೇನು ಅವ್ರ ಮನೆಗೆ ಪ್ರೀತಿ ತೋರಿಸೋದಕ್ಕೆ ಹೋಗ್ತೀನಿ? ಆ ಮನೆಯಲ್ಲಿರೋ ಎಲ್ಲರೂ ಜೀವಿತಾವಧಿ ನನ್ನ ಕಾಲಡಿಯಲ್ಲಿ ಬಿದ್ದಿರಬೇಕು ಅಂತ ತಾನೇ ಯೋಚನೆ ಮಾಡಿ ಮಾಡ್ತಾ ಇರೋದೆಲ್ಲದನ್ನು. ಅದನ್ನ ಅರ್ಥ ಮಾಡ್ಕೊಳ್ಳದೆ ಬಾಯಿಗೆ ಬಂದಾಗ ರಾಕ್ಷಸಿ ತರ ಆಡ್ತಾ ಇದ್ರೆ ಕೋಪ ಬರುತ್ತೋ ಇಲ್ವೋ? ನನ್ ಮೇಲೆ ತೋರಿಸ್ತಾರೆ ಈ ಕೋಪದಲ್ಲಿ, ಅವ್ರ ಮೇಲೆ ಕಾಲ್ ಭಾಗನು ತೋರಿಸ್ತಲ್ವಲ್ಲ ಅಂತಾನೆ ನಾನ್ ನಿಮ್ಮನ್ ಕೇಳ್ತಿರೋದು. ಅದಕ್ಕೆ ನನ್ಗೆ ಹೊಡಿಯೋದಾ? ಏ ಕಬಲವ್, ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೋ. ಅವರ ಎದುರಿಗೆ ಎದುರು ನಿಂತು ಯುದ್ಧ ಮಾಡೋದಕ್ಕೆ ನನ್ನ ಹತ್ರ ಬಲ ಇದೆ, ಆದ್ರೆ ಅಲ್ಲಿ ಏನು ಇಲ್ವಲ್ಲ. ಅವರನ್ನ ಧೂಳಿಪಟ ಮಾಡಬೇಕು ಅಂತ ಅನ್ಕೊಂಡಿದ್ದಿದ್ರೆ ಇಂಥ ಒಂದು ಕುಟುಂಬ ಇತ್ತ ಅನ್ನೋ ಹಾಗೆ ಮಾಡ್ಬಿಡ್ತಿದ್ದೆ. ಅದರ ಅವಶ್ಯಕತೆ ಇರಲಿಲ್ಲ ಅಂತ ಇಷ್ಟು ದಿವಸ ನಾನು ಸುಮ್ಮನೆ ಇದ್ದೆ, ಆದರೆ ಈಗ ಮಾಡ್ತೀನಿ. ಊರಿನಲ್ಲಿರೋ ಮರ್ಯಾದೆನೆಲ್ಲ ಒಂದೇ ರಾತ್ರಿಯಲ್ಲಿ ಕಳೆದು ಹಾಕಿದ ರಾಧಿಕಾ ಮತ್ತೆ ಅವಳ ಸಂಸಾರನ ನಾನು ಸುಮ್ಮನೆ ಬಿಟ್ಬಿಟ್ರೆ ಗಂಡ್ಸು ಅಂತ ಅನ್ನಿಸ್ಕೊಂಡು ನಾನು ಯಾಕೆ ಪಂಚ ಕಟ್ಕೊಂಡು ಓಡಾಡಬೇಕು? ಒಂದು ಜೊತೆ ಸೀರೆ ಬಳೆ ಕೊಡು, ಅದನ್ನೇ ಉಟ್ಕೊಂಡು ಓಡಾಡ್ತೀನಿ. ಅಪ್ಪ, ಯಾಕಪ್ಪ ಈಗೆಲ್ಲ ಮಾತಾಡ್ತಿದ್ದೀರಾ? ಅಷ್ಟು ನೋವಾಗ್ತಾ ಇದೆ ಕಣೋ. ನನಗಾಗಿರೋ ವಯಸ್ಸಿಗೆ, ನನಗಾಗಿರೋ ಅನುಭವಕ್ಕೆ ನನ್ನ ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೇನೆ ಗೊತ್ತಾಗೋದು ನನಗೆಷ್ಟು ನೋವಾಗಿದೆ ಅಂತ. ನನ್ನ ಕಣ್ಣ ಮುಂದೆ ಬೆಳೆದ ಒಂದು ಚಿಕ್ಕ ಹುಡುಗಿಗೆ ನಾನು ಕೇವಲ ಆಗ್ಬಿಟ್ಟೆ ಅನ್ನೋದನ್ನ ನೆನೆಸ್ಕೊಂಡ್ರೆ ಎದೆಗೆ ಬೆಂಕಿ ಬಿದ್ದ ಹಾಗಾಗುತ್ತೆ. ನಿಮ್ಮಮ್ಮ ಈಗ ಒಂದು ಪ್ರಶ್ನೆ ಕೇಳಿದ್ಲಲ್ಲ, ಉಪ್ಪು ಖಾರ ಇರೋ ಊಟ ಮಾಡ್ತೀರಾ ಕೋಪನೇ ಬರಲ್ವಾ ಅಂತ. ಈಗ ತೋರಿಸ್ತೀನಿ ನನ್ನ ಕೋಪ ಎಂಥದ್ದು ಅಂತ. ಇನ್ನು ಮುಂದೆ ನೀವೆಲ್ಲ ನನ್ನ ಕೋಪ ಏನು ಅಂತ ನೋಡ್ತೀರಾ. ಆ ರಾಧಿಕನ್ ಸಂಸಾರಕ್ಕೆ ಅಂತಿಮ ಸಂಸ್ಕಾರ ಮಾಡೋದೇ ನನ್ನ ಮುಂದೆ ಇರೋ ಕೆಲಸ. ಇನ್ನು ಮುಂದೆ ಹೊರಗಡೆ ಹೇಗೋ ನನ್ನ ತಲೆ ಎತ್ಕೊಂಡು ಓಡಾಡೋದು, ಹೇಗೋ ಬಿಸ್ನೆಸ್ ಮಾಡೋದು, ನನ್ನ ನೋಡಿದ್ರೆ ಕೈಯೆತ್ತಿ ಮುಗಿತಾ ಇದ್ದವರೆಲ್ಲ ಈಗ ಬೆರಳು ತೋರಿಸಿ ಹಂಗಿಸ್ತಾರೆ. ಇದಕ್ಕೆಲ್ಲ ಕಾರಣ ಆದ ರಾಧಿಕಾ ಮತ್ತೆ ಅವಳ ಸಂಸಾರ ಒಂದೇ ಏಟಿಗೆ ಮುಗಿದು ಹೋಗಬಾರ್ದು. ಅಣು ಅಣುವಾಗಿ ಹಿಂಸೆ ಕೊಟ್ಟು ನಾನು ಅವರನ್ನ ಮುಗಿಸ್ಬೇಕು. ಯಾಕಾದರೂ ದೊಡ್ಡಪ್ಪನ ದ್ವೇಷ ಕಟ್ಕೊಂಡು ಅಂತ ಆ ರಾಧಿಕಾ ಪದರಗುಟ್ಟು ಹೋಗ್ಬೇಕು. ಅದೇ ಥರ ನಾನು ಆ ರಾಧಿಕನ್ ಕುಟುಂಬನ ಹೊಂಚು ಹಾಕಿಯೇ ಬೇಟೆ ಆಡ್ತೀನಿ. ನನಗಿರೋ ಪ್ರಭಾವ, ನನಗಿರೋ ವರ್ಚಸ್ಸನ್ನು ನುಚ್ಚು ನೂರು ಮಾಡಿದ ರಾಧಿಕನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಅವಳು ಅಳಬೇಕು, ಅಯ್ಯೋ ರಾಮ ಅಂತ ದಿನ ಗೋಳಾಡಬೇಕು. ಗಾಯಗೊಂಡಿರೋ ಹುಲಿ ಅದಕ್ಕೆ ಕಾರಣ ಆದವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಎಷ್ಟೇ ದೂರ ಆದರೂ ಒಟ್ಟಿಸ್ಕೊಂಡು ಹೋಗಿ ಹೊಂಚು ಹಾಕಿ ಬೇಟೆ ಆಡುತ್ತೆ. ಒಳ್ಳೆಯವನು ಅಂತ ವೇಷ ಹಾಕ್ಕೊಂಡು ಅವ್ರ ಜೊತೆ ಇದ್ಕೊಂಡೆ ಅವ್ರಿಗೆಲ್ಲ ಒಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನಾನು ಕರಿಯಪ್ಪನೇ ಅಲ್ಲ. ಈಗ ನೀವು ಮಾತಾಡ್ದಾಗೆ ನೀವು ನಡ್ಕೊಂಡ್ಬಿಟ್ರೆ ನನ್ನಷ್ಟು ಸಂತೋಷ ಪಡೋಳು ಈ ಪ್ರಪಂಚದಲ್ಲಿ ಯಾರು ಇರಲ್ಲ ರೀ. ನಮ್ಮ ಮನೆ ಮರ್ಯಾದೆನ ಊರ್ ಜನರ ಮುಂದೆ ಹರಾಜ್ ಹಾಕ್ದವಳು ಮರ್ಯಾದೆನ ಅದೇ ಜನರ ಮುಂದೆ ನಾವ್ ಹರಾಜ್ ಹಾಕ್ಬೇಕು. ಆಗ್ಲೇ ನಮ್ಗೆ ಕೋಪ ಕಡಿಮೆ ಆಗೋದು. ಕಮಲೋ, ಇದುವರೆಗೂ ನೀನ್ ನೋಡಿರೋ ಕರಿಯಪ್ಪನೇ ಬೇರೆ, ಇನ್ನು ಮುಂದೆ ನೋಡೋ ಕರಿಯಪ್ಪನೇ ಬೇರೆ. ಆ ರಾಧಿಕಾ ಕುಟುಂಬ ನನ್ನನ್ನ ಎದುರಿಸೋದಕ್ಕಾಗದೆ ವಿಲವಿಲಾ ಅಂತ ಒದ್ದಾಡಬೇಕು. ಹಾಗೆ ಹೊಡಿತೀನಿ, ಅಹಂಕಾರನೇ ತುಂಬಿಕೊಂಡಿರೋ ಆ ರಾಧಿಕಾ ತನ್ನ ತಂಗಿ ಮದುವೆನ ಹೇಗೆ ಮಾಡ್ತಾಳೆ ನಾನು ನೋಡ್ತೀನಿ. ಬಿಡಲ್ಲ,
ಆ ಮದುವೆ ನಡೆಯೋದಕ್ಕೆ ನಾನು ಬಿಡಲ್ಲ. ರಾಧಿಕಾ, ಈಗ ನಿನ್ನ ಕೆಟ್ಟ ಸಮಯ ಶುರು ಆಯ್ತು ಅಂತ ಅಂದ್ಕೋ. ರೀ, ಏನ್ ಮಾಡ್ತಿದ್ದೀರಾ? ಕೇಳ್ತಿರೋ ಪ್ರಶ್ನೆ ನೋಡು, ಇಡ್ಲಿ ಚಟ್ನಿ ಅರಿತಾ ಇದ್ದೀನಿ. ಏಯ್, ಹೋಗೆ, ಮಗಳನ್ನ ಕರ್ಕೊಳೆ, ಇಲ್ಲಿಂದ ಹೊರಡೋಣ. ರೀ, ಎಲ್ಲಿಗೆ ಹೋಗೋಣ ಅಂತಿದ್ದೀರಾ? ವಾ, ಮೇಡಮ್ ಅವ್ರು ಎಲ್ಲಿಗೆ ಅಂತ ಹೇಳಿದ್ರೆ ಮಾತ್ರ ಬರೋದಾ? ಏಯ್, ಗಂಡ ಎಲ್ಲಿರ್ತಾನೆ ಅಲ್ಲಿ ನೀನಿರ್ಬೇಕಷ್ಟೇ. ಅದಕ್ಕೆ ನೀವು ಮೊದಲು ನನಗೆ ಒಳ್ಳೆ ಗಂಡ ಆಗಿರ್ಬೇಕು. ಏಯ್, ಏನೇ ನಾಲ್ಗೆ ತುಂಬಾ ಉದ್ದ ಆಗ್ತಿದೆ? ನನ್ನಂತ ಒಳ್ಳೆ ಗಂಡ ಯಾರಿಗೂ ಸಿಗಲ್ಲ ಕಣೆ. ನೋಡೋ, ನಾನೇನೋ ಕೆಲ್ಸಕ್ಕೆ ಹೋಗಲ್ಲ, ಅವಾಗ ಅವಾಗ ಕುಡಿತೀನಿ ಅಷ್ಟೇ. ಬೇರೆಯವ್ರ ತರ ಹೆಂಡತಿನ ಎಮರ್ಸಿ ಇಟ್ಕೊಂಡಿರೋಳ್ ಜೊತೆ ಊರೆಲ್ಲ ಸುತ್ತಾಡಲ್ಲ. ಛೀ, ಏನಂತ ಮಾತಾಡ್ತಿರ್ರಿ? ನಡೀರಿ ಕಡೆ, ನನ್ ಬಟ್ಟೆ ತೆಗಿಬೇಕು. ಏಯ್ ಬಿಡೆ, ಯಾಕ್ರಿ ಹೀಗ್ ಆಡ್ತಿದ್ದೀರಾ? ಏಯ್, ಬಾರೆ ಹೋಗೋಣ ಅಂತ ಕರಿತಾ ಇದೀನಿ, ನೀನ್ ನೋಡಿದ್ರೆ ಬ್ಯಾಗ್ ಅಲ್ಲಿರೋ ಬಟ್ಟೆ ಹೊರಗಡೆ ತೆಗಿತಿದ್ಯಾಲೆ. ನೋಡಿ, ನೀವು ಲಾಕಪ್ ಅಲ್ಲಿ ಇದ್ ಕೋಪಕ್ಕೆ ಹೀಗೆಲ್ಲ ಮಾಡ್ತಿದ್ದೀರಾ. ಬಿಸಿ ಬಿಸಿ ಕಾಫಿ ತರ್ತೀನಿ, ಕುಡಿದ್ಬಿಟ್ಟು ರೆಸ್ಟ್ ಮಾಡಿ. ಏಯ್, ಏನೇ ತಮಾಷೆ ಮಾಡ್ತಿದ್ಯಾ? ಈ ಮನೇಲಿ ಒಂದ್ ತೊಟ್ಟು ನೀರ್ ಕುಡಿಯಲ್ಲ ನಾನು. ಇಂತ ವೀರವೇಶದ ಮಾತೆಲ್ಲ ಆಮೇಲೆ ಆಡ್ತಿರಂತೆ, ಮೊದ್ಲು ರೆಸ್ಟ್ ಮಾಡಿ. ಏಯ್, ನಾನ್ ಹೇಳೋದೇನು ಅರ್ಥ ಆಗ್ತಿಲ್ವೇನೆ ನಿನ್ಗೆ? ಮೊದ್ಲು ನಡಿ ಇಲ್ಲಿಂದ. ಹೌದು, ಋತುವೆಯಲ್ಲಿ ಋತುವೆ 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 ಓ, ನೀನ್ ಇಲ್ಲೇ ನಿಂತಿದ್ಯಾ? ಓಹೋಹೋ, ನಾನ್ ಮನೆ ಬಿಟ್ಟು ಹೋಗ್ತೀನೋ ಇಲ್ವೋ ಅಂತ ನೋಡ್ಕೊಂಡು ನಿಂತಿದ್ಯೇನೋ. ಸೂಪರ್ ಅಮ್ಮ ನೀನು, ಜಗತ್ತಲ್ಲಿ ನಿನ್ನಂತ ಅಮ್ಮ ಬೇರೆ ಯಾರಿಗೂ ಸಿಗೋದೇ ಇಲ್ಲ. ನಿಂದೊಂದು ಪ್ರತಿಮೆ ಮಾಡಿಸಿ ವಿಧಾನಸೌಧದ ಮುಂದೆ ಇಡಬೇಕು. ಅಲ್ಲ, ಹಿರಿಯ ಮಗನ ಮೇಲೆ ತಾಯಿಗೆ ತುಂಬಾ ಪ್ರೀತಿ ಇರುತ್ತೆ ಅಂತ ಕೇಳಿದ್ದೆ. ಆದ್ರೆ ನೀನು ಆ ರಾಧಿಕನ್ ಮೇಲೆ ಅಷ್ಟೊಂದ್ ಪ್ರೀತಿ ಇಟ್ಟಿದ್ಯಾ? ಓ, ಅವಳ ಸಂಪಾದನೆ ಮಾಡಕ್ ಹೋಗ್ತಾಳೆ ಅಂತನಾ? ನೋಡು, ನಿನ್ ಸುತ್ತ ನಿಂತಿದಾರ ನೋಡು, ಇವ್ರ ಯಾರಿಗೂ ನನ್ ಮೇಲೆ ಪ್ರೀತಿ ಗೀತಿ ಏನೂ ಇಲ್ಲ. ಆ ರಾಧಿಕ ತಂದ್ಕೊಟ್ಟಿ ತಿಂತ ಅವಳಿಗೆ ಚಿಂಗ್ ಚಾಂಗ್ ಅಂತ ಬಕೆಟ್ ಇಡಿತಾರ ಅಷ್ಟೇ ಇವರು. ಅಣ್ಣ, ಯಾಕಣ ಹಿಂಗೆಲ್ಲ ಮಾತಾಡ್ತಿದ್ಯಾ? ನಿನ್ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡು. ಈ ಮನೇಲಿ ಏನೇನ್ ಮಾಡ್ತಿದ್ಯಾ ಅಂತ, ನಿನ್ನಿಂದ ಈ ಮನೆಗೆ ಎಷ್ಟು ಅವಮಾನ ಆಗಿದೆ ಅನ್ನೋದನ್ನ ಸ್ವಲ್ಪನಾದ್ರೂ ಕೂತ್ ಯೋಚನೆ ಮಾಡಣ. ಏಯ್, ನಾನ್ ಸರಿಯಾಗೇ ಇದ್ದೀನಿ ಕಣ. ನೀವೆಲ್ಲರೂ ಆ ರಾಧಿಕಾ ಕೊಡೋ ಎಂಜಲ್ ಕಾಸ್ಗೋಸ್ಕರ ಅವಳ ಜೊತೆ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡ್ತಾ ಇರಿ, ನಿಮ್ಗೊಂದಲ್ಲ ಒಂದಿನ ಗೊತ್ತಾಗುತ್ತೆ ಅವಳು ಏನು ಅಂತ, ನಾನೆಷ್ಟು ಒಳ್ಳೆಯವನು ಅಂತ. ಅತ್ತೆ, ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಇವ್ರು ಏನಾದ್ರೂ ಒಂದು ಮಾತಾಡ್ತಾನೆ ಇರ್ತಾರೆ. ನೀವು ಹೋಗಿ ಅತ್ತೆ. ಅಣ್ಣ, ಇವಾಗ ಏನಾಯ್ತು ಅಂತ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಅಲ್ಲ, ಇಷ್ಟು ದಿನ ಇಲ್ದಿರೋ ಅಂತ ಕೋಪ ಇವತ್ತೇನು? ಇವತ್ತೇನು ನಿನ್ ಮನೆಯಿಂದ ಹೊರಗೋಗ್ಬಿಟ್ರೆ ಆಗೋಯ್ತಾ? ನಾಳೆ ಮತ್ತೆ ಬೆಳಿಗ್ಗೆ ಇದೇ ಮನೆಗೆ ಬರ್ಬೇಕು ತಾನೆ? ಯೋಚನೆ ಮಾಡೋಣ, ಸುಮ್ನೆ ಆತ್ರ ಪಡ್ಬೇಡ. ಏಯ್, ನೀವೆಲ್ಲ ಮಾಡಿರೋ ಕೆಲ್ಸಕ್ಕೆ ಟೆನ್ಷನ್ ಮಾಡ್ಕೊಳ್ದೆ ಇನ್ನೇನ್ ಕೂಲ್ ಆಗಿರು ಅಂತ ಹೇಳ್ತೀಯ? ನಿನ್ನ ಒದ್ದು ಇಡೀ ರಾತ್ರಿ ಲಾಕಪ್ ಅಲ್ಲಿ ಕೂಡ ಹಾಕಿದ್ದಿದ್ರೆ ನೀನ್ ಸುಮ್ನೆ ಇರ್ತಿದ್ದ? ತಕತೆಯಿಂದ ಕುಣಿತಾ ಇರ್ಲಿಲ್ವಾ? ಅದೇ ಕುಣ್ತಾನೆ ಈಗ ನಾನ್ ಮಾಡ್ತಿರೋದು. ಆ ಲಾಟಿ ಇಷ್ಟುದ್ದ ಇಷ್ಟು ದಪ್ಪ ಇತ್ತು, ಅದರಲ್ಲಿ ನಾಲ್ಕು ನಾಲ್ಕು ರೌಂಡು ಕಂಟಿನ್ಯೂಸ್ ಆಗಿ ಬೆಂಡೆತ್ತಿದ್ದಾರೆ. ಎಷ್ಟು ನೋವಾಗ್ತಿದೆ ಗೊತ್ತಾ? ಕಾಶಿ, ಏನು ಹೇಳ್ತಿದ್ಯಾ? ಪೊಲೀಸರು ನೀನು ಹೊಡೆದ್ರೇನು? ಏನು ಹೊಡೆದ್ರ ಅಂತ ಕೇಳ್ತಾ ಇದೀಯಾ? ಇಲ್ಲಮ್ಮ, ಬಿಸಿ ಬಿಸಿಯಾಗಿ ಟೀ ತಂದ್ಕೊಟ್ರು, ಬಿರಿಯಾನಿ ತಂದ್ಕೊಟ್ಟು ತಿನ್ನು ಅಂತ ಹೇಳಿದ್ರು. ಅಮ್ಮ, ಏನ್ ತಮಾಷೆ ಮಾಡ್ತಿದ್ಯಾ? ಪೊಲೀಸ್ ಹೊಡಿದೆ ಇನ್ನೇನ್ ಉಪಚಾರ ಮಾಡ್ತಾರಾ? ಸರಿ ಬಾರೋ, ಗಾಯಕ್ಕೆ ಸ್ವಲ್ಪ ಉಪ್ಪಿನ ಕಾವು ಕೊಡ್ತೀನಿ. ಅಮ್ಮ ಬೇಡಮ್ಮ ಬೇಡ, ಇನ್ಮೇಲೆ ನಿಂದ ಈ ನಾಟಕದ ಪ್ರೀತಿನೆಲ್ಲ ನನ್ ಮೇಲೆ ತೋರಿಸೋದ್ ಬೇಡ. ನೀವೇ ಎಲ್ಲ ಸೇರ್ಕೊಂಡು ನನ್ನನ್ನು ಒಳಗಡೆ ಹಾಕಿಸ್ತೀರಾ, ಆಮೇಲೆ ಭಾರಿ ಪ್ರೀತಿ ಇರೋರ್ ತರ ನಾಟಕ ಮಾಡ್ತೀರಾ? ಇಲ್ಲ ಕಣ್, ನಾವ್ಯಾಕೋ ಹಾಗೆ ಮಾಡ್ತೀವಿ ಗೊತ್ತಮ್ಮ.
ನೀನ್ ಬರೀ ವೇಷ ಹಾಕೊಂಡು ನನ್ ಮೇಲೆ ಪ್ರೀತಿ ತೋರಿಸ್ತೀಯ. ಬರೀ ವೇಷ ಅಲ್ಲಮ್ಮ, ವಿಷ ತುಂಬಿಕೊಂಡಿರೋ ತಾಯಿ ನೀನು. ಅಣ್ಣ, ಯಾಕಣ್ಣ ಅಮ್ಮನ್ಗೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಅಲ್ವೋ ಕಾಶಿ, ನೀನೇ ತಪ್ಪು ಮಾಡಿದ್ದಕ್ಕೆ ತಾನೆ ಪೊಲೀಸರು ನಿನ್ನನ್ನು ಹಿಡ್ಕೊಂಡು ಹೋಗಿರೋದು. ನನ್ ತಪ್ಪೇನು ಇದೆ ಇದ್ರಲ್ಲಿ? ಹೌದೌದು, ನಿನ್ ತಪ್ಪೇನು ಇಲ್ಲಮ್ಮ, ತಪ್ಪೆಲ್ಲ ಮಾಡಿದ್ ನಾನೇ. ಅಲ್ಲ, ಗೊತ್ತಿಲ್ಲದೆ ಕೇಳ್ತೀನಿ, ನಿನ್ ಮಗಳು ಮಾಡಿದ ಸರಿನಾ? ಒಬ್ಬ ಅಣ್ಣನಾಗ್ಬೇಡ, ಒಬ್ಬ ಮನುಷ್ಯನಾಗಾದ್ರೂ ನನ್ನ ನೋಡೋದ್ ಬೇಡವಾ? ನೀವೆಲ್ಲ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಅವಳು ಮಾಡಿರೋ ಈ ಪಾಪಕ್ಕೆ ಜೀವನ ಇಡೀ ಕಷ್ಟ ಅನುಭವಿಸ್ತಾಳೆ, ನೋಡ್ತಾ ಇರಿ. ಕಾಶಿ! ಓ, ಏನು ನಿನ್ ಪ್ರೀತಿ ಮಗಳಿಗೆ ಶಾಪ ಆಗದೆ ಅಂತ ಕೋಪ ಉಕ್ಕಿ ಬರ್ತಾ ಇದೆಯಾ? ಸೌಂಡ್ ಜಾಸ್ತಿ ಬರ್ತಾ ಇದೆ. ನನ್ನನ್ನು ಒಳಗಡೆ ಹಾಕೊಂಡು ರುಬ್ಬಿದಾಗ ನಿನಗೆ ಯಾವ ಕೋಪನೂ ಬರಲಿಲ್ಲ ಅಲ್ವಾ? ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ, ನನ್ನ ಹೇಗೆಲ್ಲ ಹೊಡ್ಸೋದು ಅಂತ ಪ್ಲಾನ್ ಮಾಡ್ತಿದ್ಯಾ? ರೀ, ಯಾವ ತಾಯಿಯಾದ್ರೂ ಆತರ ಅನ್ಕೋತಾರ? ಏಯ್, ಬೇರೆ ಯಾವ ತಾಯಿನೂ ಅನ್ಕೊಳಲ್ಲ ಕಣೆ, ಆದ್ರೆ ಈ ಮಹಾತಾಯಿ ಅನ್ಕೋತಾಳೆ. ದೊಡ್ಡಪ್ಪ ಏನಾದ್ರೂ ಅವ್ರ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ದೊಡ್ಡಪ್ಪ ವಿಗ್ರಹದ ಕೇಸ್ ಮೇಲೆ ಬಳ್ಳಾರಿ ಜೈಲಿಗೆ ಹೋಗ್ಬೇಕಾಗಿತ್ತು. ಹೋಗೋ ದಾರಿಲಿ ಪೊಲೀಸರಿಗೆ ಬೇರೆ ಯಾವ್ದು ಕೇಸ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಮ್ನ ಎನ್ಕೌಂಟರ್ ಮಾಡಿ ಸಾಯಿಸ್ತಾ ಇದ್ರು. ಸದ್ಯ ದೊಡ್ಡಪ್ಪ ಸಂಪಾದನೆ ಮಾಡಿರೋ ಇನ್ಫ್ಲೂಯೆನ್ಸ್ ನಮ್ಮನ್ನ ಕಾಪಾಡಿದ್ದು. ವಾ ಮೇಡಮ್, ನೀವು ಇಲ್ಲಿದ್ದೀರಾ? ಮೇಡಮ್ ನಮಸ್ಕಾರ. ಮೇಡಮ್ ಚೆನ್ನಾಗಿದ್ದೀರಾ? ನನ್ನ ದೊಡ್ಡಪ್ಪನ್ನು ಲಾಕಪ್ ಹಾಕ್ಸ್ಬೇಕು ಅಂತ ಆಸೆ ಪಟ್ರಿ, ಊರಿನ ಜನ ಎಲ್ಲ ನನಗೂ ದೊಡ್ಡಪ್ಪನಿಗೂ ಮುಖ ಕ್ಯಾಕರ್ ಸುಗೀತಿದ್ದಾರೆ. ಈಗ ನಿಮಗೆ ಸಂತೋಷ ಆಗಿರ್ಬೇಕಲ್ವಾ ರಾಜ್ಕುಮಾರಿ ಅವರೇ? ಥೂ, ನಿನ್ ಜೊತೆ ಒಡ ಹುಟ್ಟದ್ನಲ್ಲ ಅಂತ ಅಸಹ್ಯ ಆಗ್ತಿದೆ. ಒಡ ಹುಟ್ಟದವನಿಗೆ ಅವಮಾನ ಮಾಡೋದಕ್ಕೆ ನಿಂಗೆ ಅದೆಂಗ್ ಮನ್ಸು ಬರುತ್ತೋ? ಅಣ್ಣ ಸುಮ್ನೆ ಇರಣ, ಆಗಿರೋದ್ರ ಬಗ್ಗೆ ಮಾತಾಡಿ, ಯಾಕೆ ಸುಮ್ನೆ ಸಮಸ್ಯೆನ ದೊಡ್ಡದ್ ಮಾಡ್ತೀಯಾ? ಮತ್ತೆ ಹಾಗೆ ಬಿಡು ಅಂತ ಹೇಳ್ತೀಯಾ? ಈಗ ನೀವೆಲ್ಲ ಏನು ಅಂತ ನಾನು ಚೆನ್ನಾಗಿ ತಿಳ್ಕೊಂಬಿಟ್ಟೆ. ಸಾಕು ಸಾಕು ಅಮ್ಮ, ನಿಮ್ಮೆಲ್ಲರ ಮುಖಗಳನ್ನ ಸಾಯೋವರೆಗೂ ನೋಡಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಇಲ್ಲಿ ನೋಡು, ಇಲ್ಲಿ ನಿಂತಿದ್ದಾಳಲ್ಲ, ಇವಳನ್ನ ಕಟ್ಕೊಂಡಿರೋ ಪಾಪಕ್ಕೆ ಇವಳನ್ನ ಕ್ಷಮಿಸಿ ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೀನಿ. ನನ್ನ ಮಗಳು ಋತ್ವಿ ಏನಾದ್ರೂ ಇಲ್ಲಿದ್ಬಿಟ್ರೆ ನಿಮಗಿರೋ ಕೆಟ್ಟ ಬುದ್ಧಿ ಅವಳಿಗೂ ಬಂದ್ಬಿಡುತ್ತೆ, ಅದಕ್ಕೆ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಡಿಯೆ, ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೊರಡೆ. ಇಲ್ಲ, ನಾನು ನಿಮ್ ಜೊತೆ ಬರಲ್ಲ. ಏನ ಬರಲ್ವಾ? ಹೌದು, ನಾನು ಬರಲ್ಲ. ಯಾಕೆ ಬರಲ್ಲ? ನಿಮ್ ಜೊತೆ ಬಂದು ಆ ಹೆಣ್ಮಗುನ್ ಕಟ್ಕೊಂಡು ನಾನೇನ್ ಮಾಡ್ಲಿ? ನೀವು ಹೋಗ್ಬೇಕು ಅನ್ನೋದಿದ್ರೆ ನೀವು ಮಾತ್ರ ಹೋಗಿ, ನಾನು ನನ್ನ ಮಗಳು ಬರಲ್ಲ. ಏಯ್, ನನ್ನನ್ನ ಲಾಕಪ್ ಹಾಕ್ಸಿದ್ ಮನೆ ಕಡೆ ಇದು, ಇವರೆಲ್ಲ ಸೇರ್ಕೊಂಡು ಒಂದಲ್ಲ ಒಂದಿನ ನನ್ನನ್ನ ಸುಡ್ಗಾಡ್ಗೂ ಕಳಿಸ್ಬಿಡ್ತಾರೆ. ಇಂಥ ಕೆಟ್ಟ ಮನುಷ್ಯರ ಜೊತೆ ನೀನ್ ಇರೋದ್ ಬೇಕಾಗಿಲ್ಲ. ನೀವೇನ್ ಹೇಳಿದ್ರು ಅಷ್ಟೇ, ನಾವು ಮಾತ್ರ ನಿಮ್ ಜೊತೆ ಬರಲ್ಲ ಅಂದ್ಮೇಲೆ ಬರಲ್ಲ. ಸುನೈನಾ, ನನ್ ಬಗ್ಗೆ ಚೆನ್ನಾಗ್ ಗೊತ್ತು ನಿನಗೆ, ಮರ್ಯಾದೆಯಿಂದ ಬಾ ಅಂತ ಹೇಳಿದ್ರೆ ಬರ್ಬೇಕಷ್ಟೇ. ಬರಲ್ಲ ರೀ. ಯಾರ ಮಾತು ಕೇಳಿ ಈಗ ಬರಲ್ಲ ಅಂತ ಹೇಳ್ತಿದ್ಯಾ ನೀನು? ನನ್ ಯಾರ ಮಾತು ಕೇಳಲಿಲ್ಲ ರೀ, ನನ್ ಸ್ವಂತ ಬುದ್ಧಿಯಿಂದನೇ ನಾನು ಹೇಳ್ತಾ ಇರೋದು. ನಿಮ್ಮನ್ ನಂಬಿಕೊಂಡು ನಾನು ನನ್ ಮಗಳು ನಿಮ್ ಜೊತೆ ಎಲ್ಲಿಗೂ ಬರಲ್ಲ ರೀ, ಬರಲ್ಲ. ಅಣ್ಣ ಬಿಡಣ್ಣ, ಈಗ ದಿಢೀರಂತ ಮನೆ ಬಿಟ್ಟು ಹೋಗ್ತೀನಿ ಅಂತ ನಿರ್ಧಾರ ಮಾಡಿದ್ರೆ ಇಲ್ಲಿ ಅಂತ ಹೋಗಿರ್ತೀರ? ಎಲ್ಲ ಮರೆತು ಇಲ್ಲೇ ಇರಿ. ಗಮ್ಯ, ನೀನಿನ್ನೂ ಚಿಕ್ಕ ಹುಡುಗಿ, ಈ ವಿಷಯದಲ್ಲಿ ತಲೆ ಹಾಕ್ಬೇಡ, ಸುಮ್ನೆ ಇದ್ಬಿಡು. ಏ ಸುನೈನಾ, ಯಾಕ್ರಿ ಹಾಕಿ ಇರ್ಚ್ಕೋತಿದ್ದೀರಾ? ನಾನ್ ನಿಮ್ ಜೊತೆ ಬರಲ್ಲ. ಮೀಟರ್ ಬಡ್ಡಿಗೆ ಬಿಡೋದು, ವಿಗ್ರಹ ಕಳ್ತನ ಮಾಡೋದು, ಇಂತ ಕೆಟ್ಟ ಕೆಲಸ ಮಾಡೋ ನಿಮ್ಮನ್ನ ನಂಬಿ ನಾವೆಲ್ಲಕ್ರಿ ಬರೋದು? ನೀವು ಕುಡಿಯೋದಕ್ಕೋಸ್ಕರ ನನ್ನ ಬೇಕಾದ್ರೂ ಮಾರ್ಬಿಡ್ತೀರಾ? ಏಯ್ ಹೇ ಕಾಶಿ,
ಹೊಡ್ಸ್ಕೊಳ್ಳೋದಕ್ಕೆ ಅವಳು ಬಿಳಿದಾಳೆ ಅಂತ ಹೊಡಿತಾನೆ ಇರ್ತೀಯಲ್ವೋ? ಇವಳ್ ಮಾತಾಡಿ ಸರಿ ಇದೆಯಾ? ಹಾಗಾದ್ರೆ ಏನೇ ಬಿಟ್ರೆ ನಾಲ್ಗೆ ಉದ್ದ ಮಾಡ್ಬಿಟ್ಟು ಮಾತಾಡ್ತಾನೆ ಇದೆಯಾ? ಏಯ್, ನಾನ್ ನನ್ಗೋಸ್ಕರ ಈ ಕೆಲ್ಸ ಎಲ್ಲ ಮಾಡಿಲ್ಲ ಕಣೆ, ನಿನ್ನೂ ನನ್ ಮಗಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಈ ಕೆಲ್ಸ ಎಲ್ಲ ಮಾಡಿತ್ತು. ನೋಡೆ, ನನ್ ಕೋಪ ಇನ್ನೂ ಜಾಸ್ತಿ ಮಾಡ್ಬೇಡ, ಮರ್ಯಾದೆಯಾಗಿ ನನ್ ಜೊತೆ ಬಾ. ನೀವೆಷ್ಟೇ ಹೇಳಿದ್ರು ನಾನ್ ನಿಮ್ ಜೊತೆ ಬರಲ್ಲ. ಅದ್ಮೇಲೆ ಬರಲ್ಲ. ಓ, ಬರಲ್ವಾ? ಕಟ್ಕೊಂಡಿರೋ ಗಂಡ ಕರೆದ್ರು ಬರಲ್ವಾ? ನೋಡಿಗ ಏನ್ ಮಾಡ್ತೀನಿ ಅಂತ. ಕಟ್ಕೊಂಡಿದ್ ಗಂಡ ಕರೆದ್ರೆ ಬರಲ್ಲ ಅಂತ ಹೇಳ್ತೀಯ? ಮತ್ತೆ ನಾನೇ ಬದುಕಿರ್ಬೇಕು? ನಾನ್ ಬೆಂಕಿ ಹಚ್ಕೊಂಡು ಸತ್ತೋಗ್ತೀನಿ. ಯಾಕೋ ಎಲ್ರಿಗೂ ತೊಂದರೆ ಕೊಡ್ತಾ ಇದೀಯಾ? ಬುದ್ಧಿ ಇಲ್ವಾ ನಿನ್ಗೆ? ಅಮ್ಮ, ಇದು ನನಗೂ ನನ್ನ ಹೆಂಡತಿಗೂ ಸಂಬಂಧಪಟ್ಟಿರೋ ವಿಷಯ. ಇದ್ರಲ್ಲಿ ನೀವ್ ಯಾರು ತಲೆ ಹಾಕ್ಬೇಡಿ. ನಿನ್ ತಲೆ ಜಗಳ ಆಡೋ ಹಾಗಿದ್ರೆ ಬೀದಿಯಲ್ಲಿ ನಿಂತ್ಕೊಂಡು ಆಡ್ ಹೋಗು. ಏನೋ ಏನ್ ಹಾಗ್ ನೋಡ್ತಾ ಇದೀಯ? ಈ ಮನೆಗೇನ್ ಬಾಡಿಗೆ ಕಟ್ಟೋದ್ ನೀನ? ತಿಂಗಳ್ ತಿಂಗಳು ದುಡ್ದು ಬಾಡಿಗೆ ಕಟ್ತಾ ಇರೋದ್ ನಾನು. ನನ್ ಮನೇಲಿ ಈ ರೀತಿ ದೊಂಬರಾಟ ಎಲ್ಲ ಇಟ್ಕೋಬೇಡ. ನಿನ್ ಪಡೆದ್ ನೀನು ನಿನ್ ಹೆಂಡತಿ ಜೊತೆಗೆ ಜಗಳ ಆಡ್ತಿದ್ರೆ ಅದೆಲ್ಲದ ನಾ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಹಾಗೊಂದ್ ವೇಳೆ ಏನಾದ್ರೂ ನೀನ್ ಜಗಳ ಆಡ್ಬೇಕು ಅಂತಾನೆ ಇದ್ರೆ ಹೋಗು, ಒಂದ್ ಮನೆ ನೋಡಿ ಬಾಡಿಗೆ ಕಟ್ಟಿ ಅಡ್ವಾನ್ಸ್ ಕಟ್ಟಿ ಅಲ್ಲಿ ಹೋಗಿ ಜಗಳ ಆಡ್ತು. ನನ್ ಮನೇಲಲ್ಲ. ನಿನ್ ಹೆಂಡತಿ ನಿನ್ ಕರೆದ್ರೆ ಬರ್ತಿಲ್ಲ ಅಂದ್ರೆ ಅದಕ್ಕೆ ಕಾರಣ ನೀನೆ. ಕಳ್ಕೊಂಡಿರೋ ನಂಬಿಕೆನ ಇನ್ಮೇಲಾದ್ರೂ ಹೇಗ್ ಗಳಿಸ್ಕೋಬೇಕು ಅಂತ ನೋಡು. ಕರ್ಕೊಂಡು ಹೋಗು, ಜೊತೆಗ್ ಬರ್ತಾರೆ. ಅದ್ಗೆ ಋತ್ವನ್ ಕಳ್ಕೊಂಡು ನೀವ್ ಹೊರಡಿ. ಏನದ್ಕೆ ಏನ್ ಯೋಚನೆ ಮಾಡ್ತಾ ನಿಂತಿದ್ದೀರಾ? ಗೊತ್ತಿದ್ದೋ ಗೊತ್ತಿಲ್ದೇನು ಇವನ್ ಕೈಗೆ ನಿಮ್ ಗುದ್ಗೆ ಕೊಟ್ಟಿದ್ದೀರಾ. ಗಂಡ ಅನುಭವಿಸ್ಲೇಬೇಕು, ಬೇರೆ ದಾರಿನೇ ಇಲ್ಲ. ನೀವ್ ಹೊರಡಿ ಅದ್ಕೆ. ರಾಧಿಕಾ, ಏನಮ್ಮ ಇದೆಲ್ಲ? ಅಮ್ಮ ನೀನ್ ಸುಮ್ನೆ ಇರಮ್ಮ. ಅದ್ಕೆ ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇವನಿಷ್ಟೆಲ್ಲ ದೂರ ಯೋಚನೆ ಮಾಡಿದಾನೆ ಅಂದ್ರೆ ನೀವು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ನಿನ್ ಜೊತೆ ಹೋಗೋದೇ ಸರಿ. ನೋಡೇ ಬಿಡೋಣ ಅವ್ನ್ ಹೇಗ್ ನಿಮ್ಮನ್ನ ನೋಡ್ಕೋತಾನೆ ಅಂತ. ತಪ್ಪೇನಿಲ್ವಲ್ಲ, ಅವನಿಗೂ ಒಂದ್ ಚಾನ್ಸ್ ಕೊಟ್ಟು ನೋಡೋಣ. ಇವನ್ಗೆಷ್ಟೆಲ್ಲ ರೋಷ ಬಂದಿದ್ ನಾನು ಯಾವತ್ತೂ ನೋಡೇ ಇಲ್ಲ. ಇಷ್ಟ ದಿನ ಕುಡ್ಕೊಂಡ್ ಬರ್ತಿದ್ದ, ಜಗಳ ಆಡ್ತಿದ್ದ, ಮನೆ ಬಿಟ್ಟು ಹೋಗ್ತೀನಿ ಅಂತ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ತುದಿಗೆ ಅಲ್ಲ ನಿಂತಿರ್ತಿದ್ದ. ಆದ್ರೆ ಮೊದಲನೇ ಸಲ ಇಷ್ಟೊಂದ್ ಪಟ್ಟ ಹಿಡ್ದು ನನ್ನ ಹೆಂಡತಿ ಮಗಳನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ಲೇಬೇಕು ಅಂತ ಕೂತಿದ್ದಾನೆ. ನೋಡೋಣ, ಇವ್ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರು ನೋಡ್ಕೋಬಹುದೇನು? ನೀವು ಋತ್ವಿನ್ ಕರ್ಕೊಂಡು ಹೊರಡ್ಬಹುದು. ಅಲ್ಲಮ್ಮ, ಅವನ ಜೊತೆ ಸುನೈನ ಮಗುನ ಹೇಗಮ್ಮ ಕಳಿಸ್ಕೊಡೋದು? ಅಮ್ಮ, ಅವನು ಅವನ್ ಹೆಂಡತಿನ ಮಗುನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಅದನ್ ಬೇಡ ಅಂತ ಹೇಳೋಕೆ ನನಗಾಗ್ಲಿ ನಿನಗಾಗ್ಲಿ ಯಾವುದೇ ಅಧಿಕಾರ ಇಲ್ಲ. ಅದಕ್ಕೆ ನೀವು ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೊರಡ್ಬೋದು. ಆಯ್ತಲ್ಲ, ಇನ್ನೇನ್ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಕಾಶಿ, ಋತ್ವಿ, ಋತ್ವಿ, ಅಪ್ಪ ಅಮ್ಮನ ಜೊತೆ ನೀನು ಹೋಗ್ತೀಯಾ ಪುಟ್ಟ?
ಆಗತ್ತೆ? ಅಮ್ಮ ನಿಂಗೆ ದಾರಿಯಲ್ಲಿ ಸರ್ಪ್ರೈಸ್ ಆಗಿ ಹೇಳ್ತಾರೆ. ನೀವು ನಮ್ ಜೊತೆ ಬನ್ನಿ ಅತ್ತೆ. ಇಲ್ಲ ಮಗಳೇ, ಅತ್ತೆಗೆ ಸ್ವಲ್ಪ ಕೆಲಸ ಇದೆ, ಬರಕ್ಕಾಗಲ್ಲ. ನೀನ್ ಹೋಗ್ಬಾ, ಗುಡ್ಗಲ್ ತರ ಇರ್ಬೇಕು. ಸರಿ ಅತ್ತೆ. ಇನ್ನು ಏನೇ ಮಾಡ್ತಿದ್ಯಾ? ಬಟ್ಟೆ ಪ್ಯಾಕ್ ಮಾಡು, ಬಾ. ಬರ್ತೀನಿ ಅತ್ತೆ. ರಾಧಿಕಾ ಜೋಪನಾಥ್ಗೆ ಬರ್ತೀನಿ. ಅದಕ್ಕೆ ನನ್ನ ಸಂತೋಷನೇ ನಿಮ್ಮ ಜೊತೆ ಕಳಿಸ್ತಾ ಇದ್ದೀನಿ. ಹುಷಾರಾಗಿ ನೋಡ್ಕೊಳ್ಳಿ, ಹೋಗಿ ಬರ್ತೀಯ ಅತ್ತೆ. ಹಾಂ.